ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನೆಲ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಮಾರ್ಚ್ 11ನೇ ತಾರೀಕಿಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನಡೀತಾ ಇದೆ. ಅದಕ್ಕೋಸ್ಕರ ಈ ಮ್ಯಾಥಮೆಟಿಕ್ಸ್ ಎಕ್ಸಾಮ್ನಲ್ಲಿ ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ವಿಡಿಯೋದಲ್ಲಿ ಹೇಳ್ತಾರೆ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕೆ ಅಂತಂದರೆ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸನ್ನು ನಾನು ನಿಮಗೆ ನೀಡ್ತಾ ಇರ್ತೇನೆ. ಹಾಗೆ ಈ ವಿಡಿಯೋನ ಈಗ ಲೈಕ್ ಮಾಡಿ, ಯಾಕೆಂದರೆ ವಿಡಿಯೋ ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲಾಗಿ ಏನು ಅಂತಂದರೆ, ಈಗಾಗಲೇ ಎರಡು ಎಕ್ಸಾಮನ್ನು ಬರೆದಿದ್ದೀರಾ. 15 ನಿಮಿಷ ಅದಕ್ಕೆ ಆನ್ಸರ್ ಪೇಪರ್ ಕೊಡೋಕ್ಕಿಂತ 15 ನಿಮಿಷಗಳ ಮೊದಲು ನಿಮಗೆ ಕ್ವಶನ್ ಪೇಪರನ್ನು ಕೊಟ್ಟಿರ್ತಾರೆ. ಕ್ವಶನ್ ಪೇಪರನ್ನು ಕೊಟ್ಟಾದ ನಂತರ 15 ನಿಮಿಷಗಳ ನಂತರ ನಿಮಗೆ ಆನ್ಸರ್ ಪೇಪರನ್ನು ಕೊಡ್ತಾರೆ. ಅದರ ನಂತರ ಏನು ಮಾಡ್ತೀರಾ ಅಂತ ಹೇಳಿದರೆ, ರಿಜಿಸ್ಟ್ರ್ ನಂಬರ್, ಸಬ್ಜೆಕ್ಟ್, ಈ ರೀತಿ ಏನು ಫಾರ್ಮಾಲಿಟೀಸ್ ಇರುತ್ತೆ ಅದನ್ನೆಲ್ಲ ಬರೆದಾದ ನಂತರ ಏನು ಅಂತ ಹೇಳಿದರೆ, ಆನ್ಸರನ್ನು ಬರೆಯೋದಕ್ಕೆ ಪ್ರಾರಂಭಿಸ್ತೀರಾ. ಆನ್ಸರನ್ನು ಬರೀಲಿಕ್ಕೆ ಪ್ರಾರಂಭಿಸಿದಾಗ ಪ್ರಾರಂಭದ ಪೇಜ್ ಏನಿರುತ್ತೆ, ಅದು ಫಸ್ಟ್ ಪೇಜ್ ಇರುತ್ತೆ, ಅದರೊಳಗೆ ನಿಮಗೆ ಯಾವ ಕ್ವಶನಿಗೆ ಪರ್ಫೆಕ್ಟಾಗಿ ಆನ್ಸರ್ ಬರುತ್ತೋ, ಯಾವುದೇ ತಪ್ಪುಗಳನ್ನು ಮಾಡದೆ ನೀವು ಆನ್ಸರನ್ನು ಬರೀತಿರೋ ಅಂತಹ ಕ್ವಶನನ್ನು ಪಿಕ್ ಮಾಡಿಕೊಂಡು ಆನ್ಸರನ್ನು ಬರೆಯೋದಕ್ಕೆ ಪ್ರಾರಂಭಿಸಿ. ಆನ್ಸರನ್ನು ಬರೆಯೋದಕ್ಕೆ ಪ್ರಾರಂಭಿಸಿದ ನಂತರ ಆನ್ಸರ್ ಕಂಪ್ಲೀಟ್ ಆದ ನಂತರ ಯಾವುದೊಂದು ಫಾರ್ಮುಲಾ ಅಥವಾ ಯಾವುದೊಂದು ಈಕ್ವೇಷನ್ನ ಸಾಲ್ವ್ ಆದ ನಂತರ ಫೈನಲ್ ಆನ್ಸರ್ ಏನು ಬಂದಿರುತ್ತೆ, ಆ ಫೈನಲ್ ಆನ್ಸರ್ ಏನಿರುತ್ತೆ ಅದಕ್ಕೆ ಒಂದು ಬಾಕ್ಸ್ ಹಾಕಿ ಬರೋದಕ್ಕೆ ಟ್ರೈ ಮಾಡಿ. ಪೆನ್ಸಿಲ್ನಿಂದ ಒಂದು ಬಾಕ್ಸ್ ಹಾಕಿ ಬರೋದಕ್ಕೆ ಟ್ರೈ ಮಾಡಿ. ಅದರ ನಂತರ ಫಸ್ಟ್ ಪೇಜ್ ಏನಿರುತ್ತೆ, ಆ ಫಸ್ಟ್ ಪೇಜ್ನಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಸ್ ಆಗದೇ ಇರೋ ರೀತಿ ನೋಡ್ಕೊಳ್ಳಿ. ಆದರೆ ಮತ್ತೆ ಟೆನ್ಷನ್ ತೆಗೆದುಕೊಳ್ಬೇಕಂತ ಹೇಳಿಲ್ಲ. ಯಾವುದಾದ್ರು ಒಂದು ವರ್ಡನ್ನು ಮಿಸ್ಟೇಕ್ ಮಾಡಿದರೆ ಅದನ್ನು ಜಸ್ಟ್ ಒಂದು ಲೈನನ್ನು ಎಳೆದು ಸ್ಟ್ರೈಕ್ಔಟ್ ಮಾಡಿ, ಅದನ್ನು ಬಿಟ್ಟು ಅಂದರೆ ಪೂರ್ತಿ ಕಾಟ್ ಆಗ್ತಾ ಕೂತ್ಕೊಳ್ಬೇಡಿ. ಓಕೆ, ಟೆನ್ಷನ್ನು ಮಾಡ್ಕೋಬೇಡಿ. ಫಸ್ಟ್ ಪೇಜಲ್ಲಿ ಯಾವುದೇ ಒಂದು ಮಿಸ್ಟೇಕ್ಸನ್ನು ಆಗದೇ ಇರೋ ರೀತಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಅಂತ ಅಂದರೆ, ಈ ಆನ್ಸರನ್ನು ಬರೀಬೇಕಾದ್ರೆ ಈಕ್ವಲ್ ಟು ಸಿಂಬಲ್ ಏನು ಬರುತ್ತೆ, ಈಸ್ ಈಕ್ವಲ್ ಟು ಅಂತ. ಸೊ ಆ ಈಕ್ವಲ್ ಟು ಸಿಂಬಲ್ ಇರುತ್ತೆ, ಅದು ಒಂದರ ಕೆಳಗೆ ಒಂದು ಬರೋತಿ ನೋಡ್ಕೊಳ್ಳಿ. ಆ ರೀತಿ ಬಂದರೆ ಪೇಪರ್ ನೀಟಾಗಿ ಕಾಣುತ್ತೆ, ಎಷ್ಟು ನೀಟಾಗಿ ಬರೀತಿರೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಈ ಪೇಪರ್ ಇವ್ಯಾಲ್ಯೂಯೇಟರ್ಸ್ ಯಾರಿರ್ತಾರೆ ಅಂದರೆ ಪೇಪರನ್ನು ಯಾರು ಚೆಕ್ ಮಾಡ್ತಾ ಇರ್ತಾರೆ ಅವರಿಗೆ ಇಂಪ್ರೆಸ್ ಮಾಡೋ ಅವಶ್ಯಕತೆಯೂ ವಿದ್ಯಾರ್ಥಿಗಳಿಗೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ, ಈ ಆನ್ಸರ್ ಪೇಪರ್ ಏನಿರುತ್ತೆ ಅದು ಆದಷ್ಟು ನೀಟಾಗಿ ಕಾಣೋ ರೀತಿ ಮಾಡ್ಕೊಳ್ಳಿ. ಅಂದರೆ ಪೇಪರ್ ಪ್ರೆಸೆಂಟೇಷನ್ ಅಂದರೆ ಅದೇ ಆನ್ಸರ್ ಕರೆಕ್ಟಾಗಿರಬೇಕು ಮತ್ತು ನೀಟಾಗಿ ಕಾಣಬೇಕು, ಆ ರೀತಿ ಬರೀಬೇಕು. ನೆಕ್ಸ್ಟ್ ಈ ಗ್ರಾಫ್ ಏನಿರುತ್ತೆ, ಗ್ರಾಫ್ ಹಾಕಬೇಕಾದ್ರೆ ಈ ಎಷ್ಟನೇ ಕ್ವಶನ್ ಆಗಿರುತ್ತೋ ಆ ಗ್ರಾಫ್, ಆ ಕ್ವಶನ್ ನಂಬರನ್ನು ಕೂಡ ಆ ಗ್ರಾಫಿನಲ್ಲಿ ಬರೀಬೇಕು. ಅದರ ನಂತರ ಆ ಗ್ರಾಫಿನ ಸ್ಕೇಲ್ ಏನು ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ, ಎಕ್ಸ್ ಆಕ್ಸಿಸ್ ಸ್ಕೇಲ್ ಎಷ್ಟು ತೊಗೊಂಡಿದ್ದೀರಾ ಮತ್ತು ವೈ ಆಕ್ಸಿಸ್ ಸ್ಕೇಲ್ ಎಷ್ಟು ತೆಗೆದುಕೊಂಡಿರ್ತೀರಾ ಅದನ್ನು ಕೂಡ ಆ ಗ್ರಾಫ್ನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದೇ ರೀತಿ ಗ್ರಾಫನ್ನು ಹಾಕಿದ ನಂತರ ಅಲ್ಲಿ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್, ಯಾವುದು ಎಕ್ಸ್ ಆಕ್ಸಿಸ್ ಮತ್ತು ಯಾವುದು ವೈ ಆಕ್ಸಿಸ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ನೋಡೋರಿಗೆ ಗೊತ್ತಾಗುತ್ತೆ, ಆದರೂ ಕೂಡ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಅದರ ನಂತರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಈ ಪಾಸಿಟಿವ್ ಮತ್ತು ನೆಗೆಟಿವ್ ಸೈನನ್ನು ಅಂದರೆ ಪ್ಲೇಸ್ ಮಾಡೋಲ್ಲಿ ಅಥವಾ ಅದು ಮಲ್ಟಿಪ್ಲಿಕೇಷನ್ ಆಗುತ್ತೆ ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಥವಾ ಮೈನಸ್ ಇಂಟು ಪ್ಲಸ್ ಮೈನಸ್ ಈ ರೀತಿ ಏನು ಬರುತ್ತೆ, ಆ ರೀತಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ ಕೇರ್ಫುಲ್ಲಾಗಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ನಂತರ ಒಂದು ಮಿನಿಟ್, ಹಾಂ, ಯಾವುದೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಪ್ರಾರಂಭಿಸಬೇಡಿ. ಪ್ರಾರಂಭದಲ್ಲಿ ಆ ಈಕ್ವೇಷನ್ ಏನಿದೆ ಆ ಈಕ್ವೇಷನ್ನ ಬರೀ, ಈಕ್ವೇಷನ್ನ ಬರೆದು ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಂತರ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಏನೇನು ಕ್ವಶನ್ ಇರುತ್ತೆ, ಲೆಂದಿ ಕ್ವಶನ್ಸ್ ಏನಿರುತ್ತೆ ಅಥವಾ ಹೆಚ್ಚು ಮಾರ್ಕ್ಸಿನ ಪ್ರಶ್ನೆಗಳೇನಿರುತ್ತೆ ಅದರೊಳಗೆ ಒಂದು ಪರ್ಟಿಕ್ಯುಲರ್ ಸ್ಟೆಪ್ಪಿಗೆ, ಒಂದು ಸ್ಟೆಪ್ಪಿಂದ ಮತ್ತೊಂದು ಸ್ಟೆಪ್ಪಿಗೆ ಟ್ರಾನ್ಸಿಟ್ ಆಗಬೇಕಾದ್ರೆ ಮತ್ತೊಂದು ಯಾವುದೊಂದು ಫಾರ್ಮುಲಾವನ್ನು ಯೂಸ್ ಮಾಡಿರ್ತೇವೆ. ಆವಾಗ ಆ ಒಂದು ಒಂದು ಸ್ಟೆಪ್ಪಿಂದ ಮತ್ತೊಂದು ಸ್ಟೆಪ್ಪಿಗೆ ಟ್ರಾನ್ಸಿಟ್ ಆಗಬೇಕಾದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡಿರ್ತೇವೆ ಅದನ್ನು ಕೂಡ ಈ ಕಡೆ ರೀಸನ್ ಅಂತ ಬರೆದಿಡಬೇಕಾಗತ್ತೆ. ಅಂದರೆ ಈ ವಿದ್ಯಾರ್ಥಿಗೆ ಇದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಇದೆ ಅಂತ ಗೊತ್ತಾಗುತ್ತೆ ಮತ್ತು ಇದರ ಕೆಲವೊಂದು ಕಡೆ ಅದರ ಅವಶ್ಯಕತೆ ಕೂಡ ಇರುತ್ತೆ. ಒಂದು ಮಿನಿಟ್, ಹಾಂ, ಎಕ್ಸಾಮನ್ನು ಬರೀಬೇಕಾದ್ರೆ ಯಾವುದಾದ್ರೂ ಒಂದು ಕ್ವಶನನ್ನು ಬರೀಬೇಕಾದ್ರೆ ಸ್ಟ್ರಕ್ ಆಯಿತು ಅಂತ ಹೇಳಿದರೆ ಅದರೊಳಗೆ ಅಂದರೆ ಟೈಮನ್ನು ವೇಸ್ಟ್ ಮಾಡಬೇಡಿ, ನೆಕ್ಸ್ಟ್ ಕ್ವಶನನ್ನು ಅಟೆಂಪ್ಟ್ ಮಾಡ್ತಾ ಹೋಗಿ. ಅಂದರೆ ಅದಕ್ಕೆ ಸ್ವಲ್ಪ ಸ್ಪೇಸನ್ನು ಬಿಡಿ. ಲಾಸ್ಟಿಗೂ ಕೂಡ ನೆನಪಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಕೆಳಗೆ ಪಿ ಟಿ ಒ ಅಂತ ಬರೀರಿ, ಅಂದರೆ ಪೇಜ್ ಟರ್ನ್ ಓವರ್ ಅಂತ ಬರೆದು ಇಟ್ಟು ಬನ್ನಿ. ನೆನಪಾದರೆ ಅದನ್ನು ಸಾಲ್ವ್ ಮಾಡ್ಬೋದು ಮುಂದೆ, ಅಂದರೆ ಎಲ್ಲ ಕ್ವಶನನ್ನು ಸಾಲ್ವ್ ಮಾಡಿದ ನಂತರ. ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ರಿ ಅಂತ ಹೇಳಿ ಆದರೆ, ಅಂದರೆ ಎಷ್ಟು ಬರೆಯೋದಕ್ಕಿರುತ್ತೋ ಅಷ್ಟು ಕ್ವಶನ್ ನನಗೆ ಆನ್ಸರ್ ಮಾಡಿದ್ರಿ ಅಂತ ಆದರೆ, ಅಥವಾ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಬರೆದಾದ್ರಿ ಅಂತ ಹೇಳಿದ್ರೆ, ಅಂದರೆ ಆಪ್ಷನ್ ಎಲ್ಲ ಸೇರಿಸಿ, ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕ್ವಶನ್ನಿಗೆ ನಿಮಗೆ ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕ್ವಶನ್ಗೂ ಕೂಡ ಆನ್ಸರನ್ನು ಬರೆದಿಟ್ಟು ಬನ್ನಿ. ಅಂದರೆ ಎಲ್ಲೆಲ್ಲೂ ಆಪ್ಷನ್ ಇರುತ್ತೆ ಅದರೊಳಗೆ ಆದಷ್ಟು ಮಾಡಿ ಒಂದೊಂದಾದರೂ ಅಂದರೆ ಎಕ್ಸ್ಟ್ರಾ ಕ್ವಶನನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಈ ಬೇರೆ ಯಾವುದೋ ಒಂದು ಕ್ವಶನ್ ಮಾರ್ಕ್ಸ್ ಹೋದರೆ ಅದಕ್ಕೆ ಮಾರ್ಕ್ಸನ್ನು ನೀಡ್ತಾರೆ. ಒಂದು ಮಿನಿಟ್, ಮತ್ತೊಂದೆರಡು ಮೂರು ಟಿಪ್ಸ್ ಇದ್ದಾವೆ.
ಹಾಂ ಆನ್ಸರ್ ಎಲ್ಲ ಬರೆದ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ನೀವು ಕ್ವಶನ್ ಏನಿರುತ್ತೆ ಆ ಕ್ವಶನಿಗೆ ಕರೆಕ್ಟಾಗಿ ಸಾರಿ ಆನ್ಸರ್ ಏನಿರುತ್ತೆ ಆ ಆನ್ಸರಿಗೆ ಸರಿಯಾಗಿ ಕ್ವಶನ್ ನಂಬರನ್ನು ಹಾಕಿದಿರೋ ಅಂತ ಚೆಕ್ ಮಾಡಿ. ಅದರ ನಂತರ ನಾನು ಈಗಾಗಲೇ ಹೇಳಿದೆ ಪ್ಲಸ್ ಮೈನಸ್ ಏನು ಎಂಟರ್ ಮಾಡೋದಿರುತ್ತೆ ಅಥವಾ ಮಲ್ಟಿಪ್ಲಿಕೇಶನ್ ಆದಾಗ ಏನು ವ್ಯಾಲ್ಯೂ ಬರುತ್ತೆ ಅದನ್ನೆಲ್ಲ ಎಂಟರ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ ನೀವು ಪೇಪರ್ ಪೂರ್ತಿ ಚೆಕ್ ಬರೆದು ಆದ ನಂತರ ಎಲ್ಲಾದರೂ ಸೈನಲ್ಲಿ ಮಿಸ್ಟೇಕ್ಸ್ ಆಗಿದೆ ಅಂತ ಚೆಕ್ ಮಾಡಿ. ಅದರ ನಂತರ ಇವೆಲ್ಲ ಆದ ನಂತರ ಎಕ್ಸ್ಟ್ರಾ ಕ್ವಶನ್ ಕೂಡ ಬರೀಲಿಕ್ಕಾದ್ರೆ ಬರೆದು ಆದ ನಂತರ ನಿಮ್ಮ ಹತ್ರ ಟೈಮ್ ಇದ್ದರೆ ಈ ಕ್ವಶನ್ ಸೆಪ್ರೇಟ್ ಮಾಡಿರ್ತಾರಲ್ವಾ ಅಂತ ಹೇಳಿ ಒಂದು ಕ್ವಶನ್ ಬರೆದಾಗಿರುತ್ತೆ ಅದರ ನೆಕ್ಸ್ಟ್ ಕ್ವಶನನ್ನು ಬರ್ತಿರ್ತೀರ ಅದ್ರ ಮಧ್ಯೆ ಒಂದು ಲೈನ್ ಗ್ಯಾಪನ್ನು ಬಿಟ್ಟಿರ್ತೀರ ಅದ್ರ ಮಧ್ಯೆ ಪೆನ್ಸಿಲ್ನಿಂದ ಒಂದು ಲೈನನ್ನು ಹಾಕಿ ಬರೀರಿ ಅಂತ ಹೇಳಿದ್ರೆ ಈಗ ಕ್ವಶನ್ಸ್ ಸೆಪರೇಟಾಗಿ ಕಾಣಬೇಕು ಆ ರೀತಿ. ಆದರೆ ಈ ಸಬ್ ಕ್ವಶನ್ ಏನಿರುತ್ತೆ ಅಂದರೆ ಯಾವುದೊಂದು ಕ್ವಶನ್ ಇರುತ್ತೆ ಒಂದು ಎಕ್ಸಾಂಪಲ್ ಒಂದು 5 marks ಕ್ವಶನ್ ಇದೆ ಅದರೊಳಗೆ 2 marks ಒಂದು ಮಾಡಿದ್ದಾರೆ ಮತ್ತು 3 marks ಒಂದು ಮಾಡಿದ್ದಾರೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ಆ AB ಪ್ಯಾಟರ್ನ್ ಮಧ್ಯೆ ಲೈನ್ ಇಳಿಬಾರ್ದು. ಆದರೆ ಕ್ವಶನೇ ಚೇಂಜ್ ಆಯಿತು ಅಂತ ಹೇಳಿದ್ರೆ 34 ಇತ್ತು ನಂತರ 35 ಆಯಿತು ಈ ರೀತಿ ಕ್ವಶನೇ ಚೇಂಜ್ ಆಯಿತು ಅಂತ ಹೇಳಿದ್ರೆ ಅದ್ರ ಮಧ್ಯೆ ಪೆನ್ಸಿಲಿಂದ ಒಂದು ಲೈನ್ ಹಿಡಿದು ಬನ್ನಿ. ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದ್ದಾದರೆ ಕಮೆಂಟ್ನ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೇನು ಈ ವಿಡಿಯೋನ ಲಿಂಕನ್ನು ಆದಷ್ಟು ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ. ಅಷ್ಟೇ, ನಿಮ್ಮೆಲ್ಲ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್ ವಂದೇ ಮಾತರಂ.